हेलो स्टूडेंट्स वेलकम टू यूट्यूब चैनल इकोनॉमिक्स अकाउंट्स स्टूडेंट इवती नोड़ोलग ना निम्बू अमेज़न जॉब बिटार नहीं नोड़े स्क्रीन मेल वर्चुअल कस्टमर सर्विस असोसिएट अंत अमेज़न कड़ी इत जॉब बंद इत वर्क फ्रॉम होम इत जॉब इन नोड़बू वर्क फ्रॉम होम विथ अमेज़न कस्टमर सर्विस अंत सो इत जॉब यहाँ अप्लाई यार अप्लाई अद्र बे फुल डीटेल हेल्दीन इत जॉब अप्लाई इले अप्लाई बटन अप्लाई बटन मेल क्लिक अप्लाई अब अप्लाई ना निम्हे हेतनी अद्वाद बेक नोड़ी नोड़ी वर्क फ्रॉम होम जॉब अद ना मदलने सो लोकेशन दिल्ली अद जॉब टाइप नोड़ी फुल टाइम कॉन्ट्रैक्चुअल अंदर इत फुल टाइम पार्ट टाइम इंग नेक्स्ट अदे नोड़ी इमु बेसिक क्वालिफिकेशन ऐन इत जॉब इत जॉब नहीं अप्लाई वर्क फ्रॉम होम जॉब बेसिक मिनिमम क्वालिफिकेशन ऐन निम्द एज 18 किंत जास्ती नेक्स्ट हैव द राइट स्किल टू वर्क इन इंडिया स्ट्रांग कम्युनिकेशन स्किल इंग्लिश बरबू रिटर्न मत ओरल एरू निम्ग बरुक निम्ब इंग्लिश बरलू बर नेक्स्ट हाँ मतडलू बर अंदर नहीं जॉब अप्लाई बरत एक्सपीरियंस वर्किंग विथ ए कंप्यूटर अंदर एक्सपीरियंस अंदर कंप्यूटर निम्ब कंप्यूटर बरबू निम्ब कंप्यूटर ऑपरेट बरतीतुअ जॉब अप्लाईब बेसिक कंप्यूटर फॉर एग्जांपल वर्ड एक्सेल पावर पॉइंट इतनी कल्तिरती सो निम्ब बेसिक कंप्यूटर बरती जॉब अप्लाईबू अदल नोड़ी अवेलेबिलिटी टू वर्क वेरिंग शिफ्ट फ्रॉम मंडे टू संडे अंदर मंडे टू संडे डेली इदु जॉब इरुत्तदे नेक्स्ट विदिन द ऑपरेटिंग हवर्स ऑफ 12 AM टू 12 PM अंदर नोड़ा इत 12 AM स्टार्ट आगद जॉब 12 PM मुगीत अंत रीति सो यह रीति वर्क अदल विलिंगनेस एंड एबिलिटी टू वर्क रोटेटिंग शिफ्ट अंदर यह रीति शिफ्ट वैज इतव जॉब्स रोटेशन शिफ्ट यहाँप अरे अर्ली लेट ओवर नाइट वीकेंड एंड ओवर टाइम सो यह रीति नहीं हैंडल ಅಂದರೆ ನೀವು ಇದು ಜಾಬಿಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಅದಲ್ಲದೆ ನೋಡ್ರಿ ನಿಮ್ಮಲ್ಲಿ ಏನೇನು ಸ್ಟ್ರೆಂತ್ ಅದು ಇರಬೇಕಂದ್ರೆ ಹಾರ್ಡ್ ವರ್ಕಿಂಗ್ ಇರಬೇಕು ಸೊ ಈ ರೀತಿ ಇಲ್ಲೆಲ್ಲ ಫುಲ್ ಅದ ನೀವು ನೋಡ್ಬೋದು ಹಾರ್ಡ್ ವರ್ಕಿಂಗ್ ಅದ ನೆಕ್ಸ್ಟ್ ಅದಲ್ಲದೆ ನೀವು ಕಸ್ಟಮರ್ ಜೊತೆ ಯಾವ ರೀತಿ ಇರಬೇಕು ಅಂದ್ರೆ ಫ್ರೆಂಡ್ಲಿ ಇರಬೇಕು ನೆಕ್ಸ್ಟ್ ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಆ್ಯಂಡ್ ಎಂಬರೇಸ್ ಚೇಂಜ್ ಅಂದರೆ ಅವ್ರು ಏನೇನು ಹೇಳ್ತಾರೆ ನಿಮಗೆ ಟ್ರೈನಿಂಗ್ ಅದು ಕೊಡ್ತಾರಲ್ಲ ಸೊ ಆ ಟೈಮ್ ಒಳಗೆ ನೀವು ಜಲ್ದಿ ಕಲಿಬೇಕು ಯಾಕಂದ್ರೆ ಯಾರು ಜಲ್ದಿ ಕಲಿತಾರೋ ಅವರು ಅವರಿಗೆ ಹೈಯರ್ ಬದು ಮಾಡ್ಕೊತಾರೆ ಸೊ ನೆಕ್ಸ್ಟ್ ಅದಾದ ಬಳಕ ನೋಡ್ರಿ ಕಂಫರ್ಟಬಲ್ ಮಲ್ಟಿ ಟಾಸ್ಕಿಂಗ್ ಏನು ಹೈ ಎನರ್ಜಿ ಎನ್ವಿರಾನ್ಮೆಂಟ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಅದು ನಿಮಗೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಒಂದೇ ಸಲ ಮಲ್ಟಿಪಲ್ ಟಾಸ್ಕ್ ಅದು ಕೊಡ್ತಾರೆ ಅವರು ಸೊ ಅದೆಲ್ಲ ನೀವು ಟಾಸ್ಕ್ ಮ್ಯಾನೇಜ್ ಮಾಡಬೇಕು ಅದು ಅಲ್ಲದೆ ನಿಮಗೆ ಏನೇನು ಬೆನಿಫಿಟ್ ಅದು ಸಿಗ್ತದೆ ಇದರೊಳಗೆ ಅಂದ್ರೆ ನೋಡ್ರಿ ಮೆಡಿಕಲ್ ಇನ್ಶೂರೆನ್ಸ್ ಸಿಗ್ತದೆ ಪೆನ್ಷನ್ ಪ್ಲಾನ್ ಸಿಗ್ತದೆ ಇಂಟರ್ನೆಟ್ನೂ ಅವ್ರ ಕಡೆಯಿಂದ ಇರ್ತದೆ ನೆಕ್ಸ್ಟ್ ಅದು ಅಲ್ಲದೆ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ಸ್ ಅಂದ್ರೆ ನಿಮಗೆ ಡಿಸ್ಕೌಂಟ್ ಅದು ಸಿಗ್ತವೆ ಅಮೆಝಾನ್ ಒಳಗೆ ನೀವು ಏನಾರ ಪರ್ಚೇಸ್ ಅದು ಮಾಡ್ಲಾಗತ್ತಿದ್ರೆ ಅಂದ್ರೆ ನಿಮಗೆ ಡಿಸ್ಕೌಂಟ್ ಅದು ಸಿಗ್ತದೆ ಅದು ಅಲ್ಲದೆ ಎಕ್ಸ್ಪರ್ಟ್ ಟ್ರೈನಿಂಗ್ ಆ್ಯಂಡ್ ಆನ್ ಗೋಯಿಂಗ್ ಆಪರ್ಚುನಿಟೀಸ್ ನಿಮಗೆ ಟ್ರೈನಿಂಗ್ ಅದು ಸಿಗ್ತದೆ ಸೊ ಇದು ಜಾಬಿಗೆ ಅಪ್ಲೈ ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ಇಲ್ಲೇ ನೋಡಿರ್ಬೋದಲ್ಲ ಸೊ ಅಪ್ಲೈ ಏನೋ ಅಂತ ಹೇಳಿದ ನೀವು ಇಲ್ಲೇ ಕ್ಲಿಕ್ ಮಾಡಿ ಇದು ಜಾಬಿಗೆ ಅಪ್ಲೈ ಮಾಡ್ಬೋದು ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಏನೋ ಲಿಂಕ್ ಅದ ನೋಡು ಇದು ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿದ್ದು ಜಾಬಿಂದು ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗ್ತದೆ ಓಪನ್ ಆದ ಬಳಿಕ ಇಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಯಾವಾಗ ನೀವು ಅಪ್ಲೈ ಮೇಲೆ ಅದು ಕ್ಲಿಕ್ ಮಾಡ್ತೀರಿ ಒಂದು ಸ್ವಲ್ಪ ಇದು ಟೈಮ್ ತಗೋತದೆ ವೆಬ್ಸೈಟ್ ಲೋಡ್ ಅದು ಆಗ್ತದೆ ಸೊ ಲೋಡ್ ಆಗೋಣ ಈ ರೀತಿಯಲ್ಲಿ ಬರ್ತದೆ ಇಲ್ಲಿ ನೀವು ನೋಡ್ಬೋದು ಮತ್ತೊಂದು ಸಲ ಅದೇ ರಿಪೀಟ್ ಆಗಿದೆ ಇಲ್ಲಿ ಅವರು ಹೇಳ್ತಾರೆ ಈ ರೀತಿ ಎಲ್ಲ ಬೆನಿಫಿಟ್ಸ್ ಅದು ಕೊಡ್ತೀವಿ ಅಂತೇಳಿ ಇಲ್ಲೆಲ್ಲ ಈ ರೀತಿ ಹೇಳ್ಯಾರ ಅದಾದ ಬಳಿಕ ಇಲ್ಲಿ ISF ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೊಂದು ಸಲ ಲೋಡ್ ಆಗ್ತದೆ ಮೊಬೈಲ್ ಒಳಗೂ ಸೇಮ್ ಪ್ರೊಸೆಸರ್ ಇರ್ತದೆ ನೀವು ಕಂಪ್ಯೂಟರ್ ಯೂಸ್ ಮಾಡಿರಿ ಮೊಬೈಲ್ ಯೂಸ್ ಮಾಡಿರಿ ಎಲ್ಲ ಪ್ರೊಸೆಸರ್ ಸೇಮೇ ಇರ್ತದೆ ಸೊ ಇಲ್ಲಿ ಏನಾಗ್ತದೆ ಅಂದರೆ ನಿಮ್ಮದು ಇಮೇಲ್ ಐ ಡಿ ಈ ರೀತಿ ಕನ್ಸೆಂಟ್ ಅದು ಬರ್ತದೆ ಇಲ್ಲಿ ನೀವು ಇದು ಓಕೆ ಅಂತೇಳಿ ಕ್ಲಿಕ್ ಮಾಡಿರಿ ನೀವು ಮೊದಲೇನೇ ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಈ ರೀತಿ ಬರೋಂಗಿಲ್ಲ ಸೊ ಇಲ್ಲಿ ಐ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು ಅದಾದ ಬಳಿಕ ಬೇಸಿಕ್ ಡೀಟೇಲ್ ಅದು ಕೇಳ್ತಾರೆ ಫಾರ್ ಎಕ್ಸಾಂಪಲ್ ನೋಡಿರಿ ಬೇಸಿಕ್ ಡೀಟೇಲ್ ಅದು ಏನು ಅನ್ಕೊಳ್ಬೋದು ಅಂದ್ರೆ ನಿಮ್ಮ ಹೆಸರು ನಿಮ್ಮದು ಫಾದರ್ ನೇಮ್ ನಿಮ್ಮದು ಲಾಸ್ಟ್ ನೇಮ್ ನಿಮ್ಮದು ಇಮೇಲ್ ಐ ಡಿ ಇಮೇಲ್ ಐ ಡಿ ಅಂತೂ ನೀವು ಇಲ್ಲೇ ಕೊಟ್ಟಿದ್ದು ಇರ್ತೀರಿ ಸೊ ಅದೆಲ್ಲ ನೀವು ಎಂಟರ್ ಮಾಡ್ಕೇಸಿಂದ ನೀವು ಇದು ಜಾಬಿಗೆ ಅಪ್ಲೈ ಮಾಡ್ಬೋದು ಅದು ಇರಲಿ ವಿಡಿಯೋ ನೀವು ಇಲ್ಲಿ ತಾನು ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದ್ಸಲ ನೀವು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋಗೆ ಇಷ್ಟೇ ಮುಂದಿನ ವಿಡಿಯೋಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ